ವ್ಯೂ ನೋಡಿ ಸ್ನೇಹಿತರೆ, ಹೇಗಿದೆ ನಮ್ಮ ರೂಮಿಂದ? ಇದೇ ಅಗ್ನಿ ತೀರ್ಥ ಕಾಣಿಸ್ತಾ ಇರೋದು ಇಲ್ಲಿ. ಇದು ರಾಮೇಶ್ವರ ಹೇಗೆ ಉಟ್ಕೊಂತು? ಸೊ ಈ 12 ಜ್ಯೋತಿರ್ಲಿಂಗಗಳ ಕತೆ ಏನು ಅಂತ ಅಂದರೆ, ರಾಮ ಅವರು ಆಂಜನೇಯಾಗಿ ಹೇಳ್ತಾರೆ, ಆಂಜನೇಯ ಈ ಥರ ಹೋಗಿ ಪರ್ವತದಿಂದ ಒಂದು ಶಿವಲಿಂಗವನ್ನು, ಇನ್ನು ಜ್ಯೋತಿರ್ಲಿಂಗನ ತೊಗೊಂಡು ಬಾ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಸೊ ಇವಾಗ ತಾನೇ ಜಸ್ಟ್ ಒಂದು ಅರ್ಧ ಗಂಟೆ ಹಿಂದೆ ಇದ್ವಿ. ಒಳ್ಳೆ ಮಾತ್ರ ಒಳ್ಳೆ ನಿದ್ದೆ, ಒಳ್ಳೆ ಹೋಟಲ್ಲು, ಒಳ್ಳೆ ಬೆಡ್ಡು. ಸೊ ಏನು ಪ್ರಾಬ್ಲಮ್ ಇಲ್ಲ. ವ್ಯೂ ನೋಡಿ ಸ್ನೇಹಿತರೆ, ಹೇಗಿದೆ ನಮ್ಮ ರೂಮಿಂದ? ಇದೇ ಅಗ್ನಿ ತೀರ್ಥ ಕಾಣಿಸ್ತಾ ಇರೋದು ಇಲ್ಲಿ. ಸೊ ಇವಾಗ ತಾನೇ ಸನ್ರೈಸ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ನೋಡಿ, ನಮ್ಮ ಹೋಟೆಲಿಂದ ದೇವಸ್ಥಾನ ಇದೆ, ದೇವಸ್ಥಾನ ಗೋಪುರ, ರಾಮೇಶ್ವರ ರಮಾನಾಥೇಶ್ವರ ದೇವಸ್ಥಾನ, ದ ಮೇನ್ ಟೆಂಪಲ್ ಆಫ್ ರಾಮೇಶ್ವರ. ನೋಡಿ 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 ಹೇಗೆ ಕಾಣಿಸ್ತಾ ಇದೆ ಸನ್ರೈಸ್. ಬನ್ನಿ, ಒಂದು ಟೈಮ್ ಲ್ಯಾಪ್ಸ್ ನೋಡ್ಕೊಂಡು ಬರೋಣ. ನಮಸ್ಕಾರ ಸ್ನೇಹಿತರೆ, ಶುಭ ಮುಂಜಾನೆ. ಸೊ ಇದು ಯಾವತ್ತು ಅಪ್ಲೋಡ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಇವಾಗ ಇಲ್ಲಿ ಕರೆಂಟಾಗಿ ರಾಮೇಶ್ವರಂನಲ್ಲಿ ಅದು ಬೆಳಗ್ಗೆ ಇರೋ ಕಾರಣದಿಂದ ನಾನು ಶುಭ ಮುಂಜಾನೆ ಅಂತ ಹೇಳಿದೆ. ಸೊ ಇವಾಗ ನಮ್ಮದು ಸ್ನಾನ ಆಗಿದೆ, 22 ಏನು ತೀರ್ಥ ಇದೆ. ಸೊ ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ, ಸೊ ಇವಾಗ ತಿರ್ಗಾ ನಾವು ದೇವಸ್ಥಾನಕ್ಕೆ, ಮೇಯ್ನ್ ರಾಮೇಶ್ವರ ದೇವಸ್ಥಾನಕ್ಕೆ, ರಾಮನಾಥೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹೋಗೋಕ್ಕಿಂತ ಮುಂಚೆ ಒಂದು ಇದು ಮಾಡಿಬಿಡೋಣ, ವ್ಲಾಗ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ದೇವಸ್ಥಾನದ ಒಳಗಡೆ ಯಾವುದೇ ತರಹದ ಮೊಬೈಲು, ಗ್ಯಾಜೆಟ್ಸು ಅಲೋ ಮಾಡಲ್ಲ, ನಿಮಗೆ ಬ್ಯಾಗು ಸಹ ಅಲೋ ಮಾಡಲ್ಲ. ಸೊ ಹಾಗಾಗಿ ಇವಾಗ ತಾನೇ ಅಗ್ನಿತೀರ್ಥದಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು. ಸೊ ಇಲ್ಲಿ ಹೇಗಿದೆ ಅಂದರೆ, ರಾಮನಾಥೇಶ್ವರ ಟೆಂಪಲ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್. ಸೊ ಹಳೆಯದು, ತುಂಬ ನಮ್ಮ ಇಂಡಿಯಾದಲ್ಲೇ ತುಂಬ ಹಳೆಯದಾದಂತಹ ಟೆಂಪಲ್ಲು. ನಮ್ಮ ರೂಲರ್ಸ್ ಏನಿದ್ದಾರೆ, ಸೊ ಅವರು ಒಂದು ಬಿಲ್ಡ್ ಮಾಡಿದಂತಹ ಟೆಂಪಲ್ಲು, ಒಂದು 12th century ಇರಬಹುದು, ನನಗೂ ಎಕ್ಸಾಕ್ಟಾಗಿ ಐಡಿಯಾ ಇಲ್ಲ. ರಾಮೇಶ್ವರ ಹೇಗೆ ಉಟ್ಕೊಂತು? ಸೊ ಈ 12 ಜ್ಯೋತಿರ್ಲಿಂಗಗಳ ಕತೆ ಏನು ಅಂತ ಅಂದರೆ, 12 ಬೇಡ, ಈ ಒಂದು ರಾಮೇಶ್ವರದಲ್ಲಿ ಇರುವ ಜ್ಯೋತಿರ್ಲಿಂಗದ ಕತೆ ಏನು ಅಂತ ಅಂದರೆ, ಸೀತಾರಾಮ ಮೀನ್ಸ್ ರಾಮ ಮತ್ತು ಸೀತಾ ಬರಬೇಕಾದ್ರೆ, ಏನು ರಾವಣ ಅಪಹರಿಸ್ಕೊಂಡು ಹೋಗಿದ್ದ ಸೀತಾ ಮಾತೆಯನ್ನು ರಾಮ ಕರ್ಕೊಂಡು ವಾಪಸ್ ಬರಬೇಕಾದ್ರೆ ಅವ್ರಿಗೆ ಶಿವಪೂಜೆಗೆ ಟೈಮ್ ಆಗುತ್ತೆ. ಸೊ ಶಿವಪೂಜೆ ಅಂದರೆ ಹೇಗೆ ಅಂದರೆ, ಆಗಿನ ಕಾಲದವರೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಇಲ್ಲ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಶಿವಪೂಜೆ ಮಾಡ್ತಾಯಿದ್ರು. ಸೊ ರಾಮ ಹಾಗೆ ಈ ಕಡೆ ಬಂದಾಗ ಮೀನ್ಸ್ ದಡ, ಶ್ರೀಲಂಕಾ ದಡ ದಾಟಿ ಬಂದಾಗ ಅವಾಗ ಶಿವಪೂಜೆಗೆ ಅವ್ರಿಗೆ ಹೊತ್ತಾಗುತ್ತೆ. ಸೊ ಆವಾಗ ಶಿವಲಿಂಗ ಇಲ್ಲೂ ಇಲ್ಲಿ ಸಿಗೋದಿಲ್ಲ. ಸೊ ಇವಾಗೇನೋ ಈ ಕನ್ಸ್ಟ್ರಕ್ಷನ್ ಆಗಿದೆ, ಅದಕ್ಕೆ ಎಲ್ಲ ಕಾಣಿಸ್ತಾ ಇದೆ. ಫಸ್ಟ್ ಆದರೆ ಫುಲ್ಲು ಲ್ಯಾಂಡ್, ಡ್ರೈ ಲ್ಯಾಂಡ್ ಇರ್ತಾ ಇತ್ತು ಮೊದಲು. ಸೊ ಆವಾಗ ಏನು ಮಾಡ್ತಾರೆ, ರಾಮ ಅವರು ಆಂಜನೇಯಾಗಿ ಹೇಳ್ತಾರೆ, ಆಂಜನೇಯ ಈ ಥರ ಹೋಗಿ ಪರ್ವತದಿಂದ ಒಂದು ಶಿವಲಿಂಗವನ್ನು, ಇನ್ನು ಜ್ಯೋತಿರ್ಲಿಂಗನ ತೊಗೊಂಡು ಬಾ, ಸೊ ನಾನು ಅದಕ್ಕೆ ಪೂಜೆ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಆಗ ಹನುಮಾನು ಹೋಗ್ಬಿಡ್ತಾರೆ ಹಾರ್ಕೊಂಡು. ಆದರೆ ತುಂಬ ಒಂದು ಸಮಯಗಳ ಕಳೆದ್ರೂ ಹನುಮಾನು ಆಂಜನೇಯ ಅವರು ವಾಪಸ್ ಬರಲ್ಲ. ಆವಾಗ ನಮ್ಮ ಸೀತಾಮಾತೆ ಅವರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಏನು ಮರಳು, ಮರಳು ಮತ್ತು ಕ್ಲೇ, ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಲಿಂಗನ ರಾಮನಿಗೆ ಅಂತ ತಯಾರಿಸ್ತಾರೆ. ಸೊ ಆ ಲಿಂಗ ಏನಿದೆ, ಸೊ ಅದಕ್ಕೇ ರಾಮ ಅವರು ಪೂಜೆ ಮಾಡ್ತಾ ಇರ್ತಾರೆ. ಸೊ ಆಂಜನೇಯ ಅವರು ಜ್ಯೋತಿರ್ಲಿಂಗ ಏನು ಪರ್ವತದಿಂದ ತೊಗೊಂಡು ಬರ್ತಾರೆ, ಅವ್ರಿಗೆ ನೋಡಿದ ತಕ್ಷಣ ಬೇಜಾರಾಗುತ್ತೆ, ಅಯ್ಯೋ ನಾನು ಇಷ್ಟು ದೂರದಿಂದ ತಂದಿದ್ನಲ್ಲ, ಸೊ ಇದನ್ನು ಪೂಜೆ ಮಾಡ್ತಾಯಿಲ್ಲ, ಆಲ್ರೆಡಿ ಏನು ಲಿಂಗಗೆ ಪೂಜೆ ಮಾಡ್ತಾಯಿದ್ರೆ, ಸೊ ಇವಾಗ ಇದು ಬೇಡ ಅನಿಸುತ್ತೆ ಅವ್ರಿಗೆ ಅಂತ ಅಂದ್ಕೊಂಡು ಸ್ವಲ್ಪ ಬೇಜಾರಾಗ್ತದೆ. ಆವಾಗ ಅದು ರಾಮನಿಗೆ ಗೊತ್ತಾಗುತ್ತೆ. ಸೊ ರಾಮ ಅವರು ಏನು ಮಾಡ್ತಾರೆ ಅಂದರೆ, ಆವಾಗ ಪರವಾಗಿಲ್ಲ,
ಈ ಜ್ಯೋತಿರ್ಲಿಂಗ ಏನು ಆಂಜನೇಯ ಅವರು ತಂದಿರ್ತಾರೆ, ಸೊ ಅದು ಮೇಯ್ನ್ ಆಗಿ ಮೇಯ್ನ್ ಒಂದು ಜ್ಯೋತಿರ್ಲಿಂಗ ಆಗಿ ಇಲ್ಲಿ ಸ್ಥಾಪನೆ ಆಗಿದೆ. ಇವಾಗ್ಲೂ ಸೀತಾಮಾತೆ ಅವರು ಮಾಡಿದಂತಹ ಒಂದು ಲಿಂಗನ ಏನು ಜ್ಯೋತಿರ್ಲಿಂಗ ಹಿಂದೆ ಇಕ್ಕಿರ್ತಾರೆ. ಸೊ ನೀವು ನೋಡಿದ್ರೆ ಎರಡು ಲಿಂಗ ಕಾಣಿಸುತ್ತೆ, ಆದರೆ ನಿಮಗೆ ಮುಂದೆಯಿಂದ ನೋಡಿದ್ರೆ ಮಾತ್ರ ಮೇಯ್ನ್ ಏನು ಜ್ಯೋತಿರ್ಲಿಂಗ ಅವರು ಆಂಜನೇಯ ತಂದಿದ್ರು ಅದು ಕಾಣಿಸುತ್ತೆ. ಅದರಿಂದಗಡೆನೇ ಸೀತಾಮಾತೆ ಅವರು ಮಾಡಿದ್ದಂಥ ಒಂದು ಜ್ಯೋತಿರ್ಲಿಂಗನೂ ಸ್ಥಾಪಿಸಿದ್ದಾರೆ. ಸೊ ಹಾಗಾಗಿ ರಾಮೇಶ್ವರ ಒಂದು ಉತ್ಪತ್ತಿಯಾಗಿದ್ದು ಅದಕ್ಕೆ ಒಂದು ಫೇಮಸ್ಸು ನಮ್ಮ ಜ್ಯೋತಿರ್ಲಿಂಗಗೋಸ್ಕರ ಅಂತ ಒಂದು ಇತಿಹಾಸ ಇದೆ ಸ್ನೇಹಿತರೆ. ಸೊ ಇಲ್ಲಿ ಏನಂತ ಅಂದರೆ 22 ಕುಂಟ ಇದೆ, ಇವಾಗ ಕರೆಂಟಾಗಿ 22 ತೀರ್ಥಂ ಇದೆ. ಸೊ ಏನೋ ಗೂಗಲಲ್ಲಿ ಅವ್ರು ಬೇರೆ ಕಡೆ ಮೆನ್ಷನ್ ಮಾಡಿರುವಂಥ ಹಾಗೆ 112 ತೀರ್ಥ ಆಯ್ತಂತೆ ಸ್ನೇಹಿತರೆ ಫಸ್ಟು. ಸೊ ಏನಾಗಿದೆ ಅದು ಬರ್ತಾ ಬರ್ತಾ ಒಂದು ತುಂಬ ಒಂದು ಕೊಳಗಳು ಏನು ತೀರ್ಥಂ ಇತ್ತು ಅದು ಸಮುದ್ರದಲ್ಲಿ ಮರ್ಜಾಗಿ ಹೋಗಿದೆ, ಮೀನ್ಸ್ ಮುಳುಗು ಹೋಗಿದೆ. ಸೊ ಇವಾಗ ಮೇಜರ್ ಅಂತ ಬಂದಿರೋದು 22 ತೀರ್ಥ. ಸೊ ಅದರಲ್ಲಿ ಮೊದಲನೇ ತೀರ್ಥ ಏನಿದೆ ಈ ಅಗ್ನಿ ತೀರ್ಥ, ಇದು ಅಗ್ನಿ ತೀರ್ಥ ಒಂದು ಸಮುದ್ರಕ್ಕೆ ಸೇರಿದೆ. ಸೊ ತುಂಬ ತೀರ್ಥ ಅದರಲ್ಲೇ ಮರ್ಜಾಗಿದೆ ಮುಳುಗು ಹೋಗಿದೆ ಅಂತ ಸ್ಟೋರೀಸ್ ಹೇಳುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ ಫಸ್ಟು ಅಗ್ನಿ ತೀರ್ಥಕ್ಕೆ ಹೋಗಿ ಅಲ್ಲಿ ಒಂದು ಏನು ನಮ್ಮ ಸ್ನಾನವನ್ನು ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ, ಸೊ ಅಗ್ನಿತೀರ್ಥದಿಂದ ಏನು ವೆಟ್ಟಾಗಿರ್ತೀವಿ ಸೊ ಹಂಗೆ ಡೈರೆಕ್ಟಾಗಿ ಒಳಗಡೆ ಹೋದರೆ ನಿಮಗೆ ರಾಮಾದೇವೇಶ್ವರ ದೇವಸ್ಥಾನ ಹಿಂದೆಗಡೆ, ಸೊ ಅದೇ ಒಂಥರ ಸಪ್ರೇಟ್ ದೇವಸ್ಥಾನ ಥರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಏನು 22 ಕೊಂಡ ಇದೆ ತೀರ್ಥಂ ಇದೆ, ಸೊ ಅಲ್ಲಿ ಸೊ ಅಲ್ಲಿ ಹೋದರೆ ಎಂಟ್ರೆನ್ಸಲ್ಲಿ ನಿಮಗೆ ಯೂಶ್ವಲಾಗಿ ಟಿಕೆಟ್ ಬಂದು 50 ರೂಪಾಯಿ. ಸೊ ಈ 50 ರೂಪಾಯಿಗೆ ಏನಂತ ಅಂದರೆ ನೀವು ಗುಂಪಲ್ಲಿ ಹೋಗಿದ್ರೆ ಸುಮ್ಮನೆ ನೀರು ತೊಗೊಂಡು ಹಿಂಗೆ ಕೊಳದಲ್ಲಿ ಸುಮ್ಮನೆ ಹಿಂಗೆ ಎರ್ಚ್ತಾರೆ, ನಿಮಗೇನಾದರೂ ಇಂಡಿವಿಜುವಲ್ ಆಗಿ ನಿಮಗೆ ಆ ಕೊಳದಿಂದ ನೀರು ತೆಗೆದು ನಿಮ್ಮ ತಲೆ ಮೇಲೆ ಇಂಡಿವಿಜುವಲಾಗಿ ಸುರಿಬೇಕು ಇಲ್ಲ ಏನು ನಿಮ್ಮ ಒಂದು ನಿಮಗೆ ಇಂಡಿವಿಜುವಲಾಗಿ ಒಂದು ಹಾಕಬೇಕು ಅಂತ ಸ್ನಾನ ಮಾಡಬೇಕು ಅಂತ ಇದ್ದರೆ ಸೊ ಅಲ್ಲೇ ಗೈಡ್ಗಳಿರ್ತಾರೆ. ಸೊ ಅವರಿಗೆ ಒಂದು 120-150 ರೂಪಾಯಿ ಕೊಟ್ಬಿಟ್ರೆ ಪರ್ ಹೆಡ್, ಸೊ ಅವರೇ ಕರ್ಕೊಂಡೋಗಿ ನಿಮಗೆ ಅವರೇ ಒಂದು ಬಕೀಟಲ್ಲಿ ಅದನ್ನು ನೀರನ್ನ ಆ ಕೊಳದಿಂದ ತೆಗೆದು ನಿಮಗೆ ಇಂಡಿವಿಜುವಲಾಗಿ ಹಾಕ್ತಾರೆ. ಸೊ ನನ್ನ ಪ್ರಕಾರ ಹೇಳಬೇಕು ಅಂದರೆ ಇಂಡಿವಿಜುವಲು ಏನೊಂದು 50 ರೂಪಾಯಿ ಡಿಫ್ರೆನ್ಸಲ್ಲಿ ಸ್ವಲ್ಪ ವೇರಿ ಆಗುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ ನಿಮಗೆ. ನೀವೇನಾದರೂ ಆ ಮೀನ್ಸ್ ಆ ನೀರನ್ನ ಏನಾದರೂ ಮನೆಗೆ ತೊಗೊಂಡೋಗ್ಬೇಕು ಅಂದರೆ ಒಂದು ಕ್ಯಾನಲ್ಲಿ ಕ್ಯಾನ್ನ ತೊಗೊಂಡ್ಬನ್ನಿ ಇಲ್ಲೂ ಸಿಗುತ್ತೆ, ಇಲ್ಲ ನಿಮ್ಮ ಹತ್ರನೇ ಬಾಟ್ಲ್ ಇದ್ದರೆ ಬಾಟ್ಲ್ ತೊಗೊಂಡ್ಬನ್ನಿ, ಯಾಕಂದರೆ ನಿಮಗೆ ತಿರ್ಗಾ ಹೋಗಿ ತರೋಂತಹ ಒಂದು ವ್ಯಥೆ ಇರಲ್ಲ. ಆ ವ್ಯಥೆ ಅನ್ನೋದಕ್ಕಿಂತ ನಿಮಗೆ ಇನ್ನೊಂದು ಸತಿ ಹೋಗಿ ಅದನ್ನ ತೊಗೊಂಬರೋಕ್ಕೆ ಅವಕಾಶ ಸಿಕ್ಕಲ್ಲ, ಯಾಕಂದರೆ ತಿರ್ಗಾ ಹೋದ್ರೆ ತಿರ್ಗಾ ಬೆಟ್ಟಾಗಬೇಕಾಗುತ್ತೆ. ಸೊ ಮೊದಲನೇ ಟೈಮ್ ಹೋಗಬೇಕಾದ್ರೆ ಒಂದು ಬಾಟ್ಲು ಏನೋ ತೊಗೊಂಡೋಗಿ, ಸೊ ಅಲ್ಲಿ ಹಾಕ್ತಾಯಿರ್ತಾರೆ, ಸೊ ಹಂಗೆ ಕೇಳಿ ನಿಮಗೆ ನೀರು ಅದನ್ನ ಬಾಟ್ಲಿಗೆ ಹಾಕ್ಕೊಡ್ತಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಆ ಥರ ಒಂದು 22 ಕುಂಡ ಇದೆ. ಸೊ 22 ಕುಂಡ ಯಾವುದೇ ಅದು ಅಂದರೆ ಫಸ್ಟು ಬಂದು ಅಗ್ನಿ ತೀರ್ಥ, ಆಮೇಲೆ ಮಹಾಲಕ್ಷ್ಮಿ ತೀರ್ಥ, ಗಾಯತ್ರಿ ತೀರ್ಥ, ಸಾವಿತ್ರಿ ತೀರ್ಥ, ಸರಸ್ವತಿ ತೀರ್ಥ, ಗಾವಾಕ್ಷ, ನಾಳ, ನೀಲ, ಸೇತು ಮಾಧವ, ಗಾಂಧ ಮಾಧವ, ಬ್ರಹ್ಮತ್ಯ ವಿಮೋಚನ, ಶಂಕು, ಸೂರ್ಯ, ಚಂದ್ರ, ಶಿವ, ಸರ್ವ, ಸತ್ಯಮಿತ್ರ, ಗಾಯ, ಗಂಗಾ, ಯಮುನಾ, ಮತ್ತು ಲಾಸ್ಟ್ ಒಂದು ಕೋಡಿ ಅಂತ. ಸೊ ಇಷ್ಟು ಬಂದು ನಿಮಗೆ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಒಂದು ತೀರ್ಥಂ ಅಂತ ಹೇಳ್ಬೋದು. ಇನ್ನು ಮಿಕ್ಕಿದ್ದು ತೀರ್ಥ ಎಲ್ಲ ಸ್ವಲ್ಪ ಆಚೆ ಒಂದು ದೂರ, ಒಂದು 2-3 ಕಿಲೋಮೀಟ್ರ್ ದೂರ ಇದೆ. ಸೊ ಅದಕ್ಕೆ ಇವಾಗ ನಮ್ಮ ಒಂದು ಮೇನ್ ಟೆಂಪಲ್ ಏನು ದರ್ಶನ ಮಾಡಿಕೊಂಡು ಆಮೇಲೆ ಅದಕ್ಕೆ ಹೋಗ್ತೀವಿ. ನೋಡ್ತೀನಿ ಮೊಬೈಲು ದೇವಸ್ಥಾನದ ಒಳಗಡೆ ಮೊಬೈಲು ಅದು ಯಾವುದೇ ತರಹಂಥ ಒಂದು ಗ್ಯಾಜೆಟ್ಸ್ಗೆ ಅಲೋ ಮಾಡಲ್ಲ, ನೋಡೋಣ. ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಒಂದು ವೀಡಿಯೋ ತೆಗಿತೀನಿ, ಆದರೆ ಹಾಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ. ನೋಡೋಣ ಸ್ನೇಹಿತರೆ, ಬನ್ನಿ. ಟೈಮ್ ಆಯಿತು, ತುಂಬ ಕ್ರೌಡೆಡ್ ಆಗಿಬಿಡುತ್ತೆ ಯಾಕಂದರೆ ವೀಕೆಂಡ್ ಅಲ್ವಾ. ಸೊ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಓಡಾಡ್ತಾ ಇದ್ದಾರೆ. ನೋಡೋಣ ಬನ್ನಿ, ಲೆಟ್ಸ್ ಗೋ. ಏನು ಸಿಕ್ಕಾಪಟ್ಟೆ ಜನ, ಸಂಡೇನಾ ಇಲ್ಲ ಏನಾದರೂ ಫಂಕ್ಷನ್ ನಡೀತಾ ಇದೆಯಾ ಗೊತ್ತಿಲ್ಲ, ಆದರೆ ಸಿಕ್ಕಾಪಟ್ಟೆ ಜನ ಇದೆ. ಏನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ, ಕೇಳೋಣ ಯಾರನ್ನಾದರೂ ಬನ್ನಿ ನೋಡಿ ಎಷ್ಟು ಜನ ಇದ್ದಾರೆ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ರಾಮೇಶ್ವರ ದೇವಸ್ಥಾನ ಏನಿದೆ 1522 ECಯಲ್ಲಿ ವಿಜಯನಗರ ಎಂಪೈರ್ ಆಳ್ವತದಲ್ಲಿ ಬರುತ್ತೆ. ಸೊ ಆಗ ಇದು ನಾರ್ಮಲ್ ಟೆಂಪಲ್ ಆಗಿರುತ್ತೆ. ಸೊ ಇದನ್ನು ಒಂದು ದ್ರಾವಿಡಿಯನ್ ಸ್ಟೈಲಲ್ಲಿ ಕಟ್ಟಬೇಕು ಅಂತ ಮುತ್ತು ಕುಮಾರ, ರಘುನಾಥ ಮತ್ತು ಮುತ್ತು ರಾಮಲಿಂಗ ಸೇತುಪತಿ ಅನ್ನೋರು ಇದನ್ನ ಒಂದು ಕಟ್ತಾರೆ ಆವಾಗ. ಇವಾಗಲೂ ಇದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ, ಎಷ್ಟು ಅಕ್ಯುರೇಸಿಯಾಗಿ ಕಟ್ಟಿದ್ದಾರೆ ಅಂದರೆ ಇಷ್ಟು ವರ್ಷ ಆದ್ರೂ ಇನ್ನೂ ಇದು ಇಷ್ಟು ಬಲಿಷ್ಠವಾಗಿ ನಿಂತಿದೆ.
ಏನೇ ಹೇಳಿದ್ರು ಆಗಿನ ಕಾಲದವ್ರದ್ದು ತಲೆನೋ ತಲೆನಪ್ಪ. ಏನು ಸಿಕ್ಕಾಪಟ್ಟೆ ಜನ ಇದ್ರು, ವೀಕ್ ಎಂಡ್ಸ್ ಆಗಿರೋ ಕಾರಣದಿಂದ ಅನಿಸುತ್ತೆ ಮೇ ಬಿ. ನೋಡಿ, ಇದೇ ಎಂಟ್ರೆನ್ಸ್ ಆಫ್ 22 ಏನು ತೀರ್ಥಮ್ಮ ಹೇಳ್ತಾ ಇದೆ, ಮತ್ತು ರಾಜಗೋಪುರ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವ್ಲಾಗ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಿಂದ ಇನ್ನೂ ಬೇರೆ ಬೇರೆ ಪ್ಲೇಸ್ನ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಬಾಯ್ ಬಾಯ್.